ಏನ್ ಪ್ರಯೋಜನ ಆಗುತ್ತೆ ಅದರಿಂದ? ಮಾನ್ಯ ಸಭಾಧ್ಯಕ್ಷ ಅದನ್ನ ಹಿಂದೆ ನೂರಾಸಿಗೆ ಸಭಾಧ್ಯಕ್ಷರೇ ಅದನ್ನಾದ್ರೂ ಕಂಡೀಷನ್ ಹಾಕಿ ಸಭಾಧ್ಯಕ್ಷರೇ ಯು ಟಿ ಖಾದರ್ ಸಭಾಧ್ಯಕ್ಷರೇ ನಮ್ಗೊಂದು ಅವಕಾಶ ಒಂದು ವರ್ಷ ಈಗ ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ ನಾವು ನೋಡಿದ ಮಟ್ಟಿಗೆ ಯಾರು ಶ್ರೀಮಂತ ಮತ್ತು ಅತ್ತೆ ಕಾರಣ ಜಾಗ ಇದೆ ಅವರೊಂದು ಅರ್ಜಿ ಹಾಕೋದು, ಬಡವರಿಗೆ ಇದರಿಂದ ಏನು ಲಾಭ ಆಗ್ತಂತ ನನಗೆ ಇಲ್ಲಿ ಕೂಡ ಕಾಣಿಸಿಗ್ತಾ ಇಲ್ಲ. ಯಾರಿಗೆ ಭೂಮಿ ಇದೆ ತೋಟ ಇದೆ ಅವರವ್ರು ಗುಡ್ಡೆಗೆ ಹಾಕಿಕೊಂಡು ಮತ್ತೆ ಅದನ್ನು ಮಾರುವುದು ಲಾಸ್ಟಿಗೆ ಐದಕ್ಕೆ. ಇದರ ಬಗ್ಗೆ ನೀವು ನಿಗಾವಹಿಸಬೇಕನ್ನು ಕಲಕಲೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗೆ ಒಂದು ಆಕ್ಷನ್ ಜಾಗ ಕೊಡಬೇಡಿ, ಅದನ್ನು ಹಾಕಿ. ಯಾರಿಗೆ ಲ್ಯಾಂಡ್ ಇಲ್ಲ ಅವ್ರು ನೀವು ಜಾಗ ಇದ್ದವನಿಗೆ ಜಾಗ ಕೊಡೋದು, ಇನ್ನೊಬ್ಬರಿಗೆ ಮೂರು ಸೆನ್ಸ್ ಕೊಡಲಿಕ್ಕೆ ನಾವು ಸತಾಯಿಸುವುದು, ಇದನ್ನು ಏನು ಕಾನೂನು ಅಂತ ನನಗೆ ಅರ್ಥ ಆಗೋದಿಲ್ಲ. ಯಾರಿಗೆ ಏನು ಜಾಗ ಇಲ್ಲ ಅವನೇನು ಅಪ್ಲಿಕೇಶನ್ ಇದೆಯೋ ದಯವಿಟ್ಟು ಕೊಡಿ, ಯಾರ್ದು ಅಭ್ಯಂತರ ಇಲ್ಲ. ನೀವು ಬೇಗ ದುಡ್ಡು ಉಂಟು ಶ್ರೀಮಂತ, ನೀವು ಅವನಿಗೆ ಮತ್ತೆ ಮತ್ತೆ ಕೊಡುದು ಅಂತ ಹೇಳಿದರೆ ಇದರ ಲಾಜಿಕ್ ಇಲ್ಲ ಸಭಾದ. ಮತ್ತೆ ಒಂದು ಎರಡನೇದೇನಂತ ಹೇಳಿದರೆ, ನೀವು ಈಗಾಗಲೇ ಒಂದು ಗ್ರಾಮದಲ್ಲಿ ಗ್ರೌಂಡಿಗೆ, ಸ್ಕೂಲಿಗೆ, ಹಾಸ್ಪಿಟಲ್ಗೆ, ಸರ್ಕಾರಿ ವ್ಯವಸ್ಥೆಗೆ ಆದಂಥ ಜಾಗವನ್ನು ಈಗಲೇ ಗುರುತಿಸಿಡದಿದ್ದರೆ ಮತ್ತು ಮುಂದಿನ ಪೀಳಿಗೆಗೆ ಭವಿಷ್ಯದಲ್ಲಿ ಆ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡು ಇದಕ್ಕೆ ಒಂದು ಗೈಡ್ಲೈನ್ಸ್ ಮಾಡಿ, ಜಾಗ ಇಲ್ಲ ಸ್ಥಳ ಇಲ್ಲದವನಿಗೆ ಜಾಗ ಕೊಡುವಂಥ ವ್ಯವಸ್ಥೆ ನೀವು ಮಾಡಿ, ಅದು ಇದ್ದವರಿಗೆ ದಯವಿಟ್ಟು ಅದು ಏನಾದರೂ ಲಿಮಿಟೇಷನ್ಸ್ ಹಾಕಿ. ಇದು ಬಹಳಷ್ಟು ಮಿಸ್ಯೂಸ್ ಆಗುವಂಥ ಪರಿಸ್ಥಿತಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಶೋಕ್ ಅವರು, ಸಚಿವರು, ಸನ್ಮಾನ್ಯ ಸಭಾಧ್ಯಕ್ಷರ, ಒಂದು ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾವನೆ ನನಗೆ ಅರ್ಥ ಆಗಿದೆ. ಫಾರಂ ನಂಬರ್ 50 ಒಟ್ಟು ಬಾಕಿ ಇರತಕ್ಕಂಥದ್ದು 6302 ಬಾಕಿ ಇದೆ. ಫಾರಂ 53 112545 ಬಾಕಿ ಇದೆ. ಮಾನ್ಯ ಸಭಾಧ್ಯಕ್ಷರೇ, 57 715705 ಬಾಕಿ ಇದೆ. ಅದರಿಂದ ಕೆಲವು ಸದಸ್ಯರು ಹೇಳಿದ್ದಾರೆ ಇದನ್ನು ಬೇಗ ವಿಲೇವಾರಿ ಮಾಡಬೇಕು ಅಂತ. ನಾನು ಎಲ್ಲ ಶಾಸಕರು ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಾನು ಎಲ್ಲ ಶಾಸಕರು ಬೇಗ ಅವ್ರ ಮೀಟಿಂಗ್ ಕರೆದ್ರೆ ಬೇಗ ಬೇಗ ಆಗುತ್ತೆ. ಬೇಗ ಕ್ಲಿಯರ್ ಮಾಡಿ ಅಂತ ನಾನು. ಮತ್ತೆ ನಮ್ಮ ಮತ್ತೊಬ್ಬ ಶಾಸಕರು ಹೇಳಿದ್ರು 94C ಮತ್ತು CC ಗೋಮಾಳ ಯಾರು ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೇನು ಮನೆ ಕಟ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ನಾವು ಕೊಡ್ತೀರಿ. ಮಾನವೀಯತೆ ದೃಷ್ಟಿಯಿಂದ ಯಾರ್ಯಾರು ಮನೆ ಕಟ್ಕೊಂಡಿದಾರೋ ಅವ್ರೆಲ್ಲರಿಗೂ ಕೊಡ್ತೀರಿ ಅಧ್ಯಕ್ಷರು. ಇನ್ನೊಂದು, ನಮ್ಮ ಸರ್ಕಾರ ಬಂದ ಮೇಲೆ